ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುಮಂತ್ ಮಾತಾಡ್ತಾ ಇರೋದು. ನೀವು ನೋಡ್ತಾ ಇದ್ದೀರಾ ಮಿಸ್ಟರ್ ಆಲ್ರೌಂಡರ್ 17 ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಕರ್ನಾಟಕದಲ್ಲಿ ಪ್ರತಿ 2 ವರ್ಷಕ್ಕೆ ಮೇಲೆ ಒಂದು ಅದ್ದೂರಿಯಾಗಿ ಜಾತ್ರೆ ನಡೆಯುತ್ತೆ. ಕರ್ನಾಟಕದಲ್ಲೇ ಫೇಮಸ್ ಜಾತ್ರೆ ಇದು. ತುಂಬ ಜನ ಬರ್ತಾರೆ, ಕೌಂಟ್ ಮಾಡೋಕ್ಕಾಗಲ್ಲ, ಅಷ್ಟೊಂದು ಜನ ಇರ್ತಾರೆ. ಈ ಜಾತ್ರೆಯಲ್ಲಿ ಎಕ್ಸಿಬಿಷನ್ ಎಲ್ಲ ಇರುತ್ತೆ, ಬ್ರೇಕ್ ಡ್ಯಾನ್ಸ್ ಇರುತ್ತೆ. ಅದಕ್ಕೂ ಮುಖ್ಯವಾಗಿ ಇಲ್ಲಿ 2 ದಿನ ಮುಂಚಿತವಾಗಿ ಬಂದುಬಿಟ್ಟು ಎಲ್ಲರೂ ಅವರವರ ಕುರಿ ಕೋಳಿ ತಗೊಂಬಂದು ಕಟ್ ಮಾಡ್ಕೊಂಡು ತಿಂತಾರೆ. ಇನ್ನು ವೆಜಿಟೇರಿಯನ್ ಏನಿದಾರಲ್ಲ, ಅವರು ಹೋಳಿಗೆ ಮಾಡಿಕೊಂಡು ಸ್ವೀಟ್ ಮಾಡ್ಕೊಂಡು ಬಂದು ತಿಂದ್ಕೊಂಡು ಹೋಗ್ತಾರೆ. ನೋಡೋಕ್ಕೆ ತುಂಬ ಅದ್ಭುತವಾಗಿರುತ್ತೆ. ಗೊಂಬೆಗಳು, ರಿಂಗ್ಗಳು, ಆಟಿಕೆಗಳು, ಜುಕಲಿಗಳು ಎಲ್ಲ ಇರುತ್ತೆ. ತುಂಬ ಅದ್ಭುತವಾಗಿರುತ್ತೆ. ಏನೋ ಎಂಜಾಯ್ ಮಾಡೋಕ್ಕೆ, ಹಳ್ಳಿ ಜನ ಲೈಕ್ ಸಿಟಿ ಹುಡುಗರಾಗಿರ್ಬೋದು, ಹಳ್ಳಿ ಹುಡುಗರಾಗಿರ್ಬೋದು, ಒಂದು ಎಂಜಾಯ್ ಮಾಡೋಕ್ಕೆ, ಲವರ್ಸ್ನ ಮೀಟ್ ಮಾಡೋಕ್ಕೆ. ಒಬ್ಬನಾಗಿ ಹೇಳ್ತೀನಿ, ಬೇಸರ ಮಾಡ್ಕೋಬೇಡಿ, ಲವರ್ಸ್ನ ಮೀಟ್ ಮಾಡೋಕ್ಕೆ, ಗರ್ಲ್ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ತುಂಬ ಅದ್ಭುತವಾಗಿದೆ. ತುಂಬ ಅದ್ಧೂರಿಯಾಗಿ ನಡೆಯುತ್ತೆ ಈ ಜಾತ್ರೆ. ಹಾಗೆ ಜಾತ್ರೆ ಒಂದು ರೌಂಡ್ ಮಾಡ್ಕೊಂಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಪೂರ್ತಿ ನೋಡಿಬಿಟ್ಟು ಎಲ್ರಿಗೂ ಶೇರ್ ಮಾಡಿ. ಓಕೆ, ನೆಕ್ಸ್ಟು ಹೋಗ್ತಾ ಹೋಗ್ತಾ ಎಲ್ಲ ಜಾತ್ರೆ ತರ್ಸ್ಕೊಂಡು ಹೋಗ್ತೀನಿ. ಫಸ್ಟದಾಗಿ ನಮ್ಮೂರವರಿಂದಲೇ ಸ್ಟಾರ್ಟ್ ಮಾಡಿ ನಮ್ಮೂರಿಂದಲೇ ಎಂಡ್ ಮಾಡ್ತೀನಿ. ಇವರೆಲ್ಲ ನಮ್ಮೂರವರೇ. ಪ್ರತಿ ವರ್ಷ ಅಂದರೆ 2 ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುತ್ತೆ. ಪ್ರತಿ ವರ್ಷವೂ ಕೂಡ ಒಂದಿನ ಅಡ್ವಾನ್ಸಾಗಿ ಬಂದು ಇಲ್ಲಿ ಉಳ್ಕೊತಾರೆ, ಇಲ್ಲಾಂದರೆ ಬಂದುಬಿಟ್ಟು ಬೆಳಗ್ಗೆ ಬಂದುಬಿಟ್ಟು ಸಾಯಂಕಾಲ ಹೋಗ್ತಾರೆ. ಎಲ್ಲ ನಮ್ಮೂರವರೇ, ಎಲ್ಲರೂ ಒಂದ್ಸಲ ಹಾಯ್ ಹೇಳ್ಬಿಡಿ. ಹಾಯ್, ಸೇ ಹಾಯ್. ಓಕೆ, ಇದೆಲ್ಲ ನಮ್ಮೂರವರೇ. ಎಲ್ಲೇ ಹೋದರೂ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ, ಎಲ್ಲಾದರೂ ಕೂಡ ಇವ್ರು ಕೈ ಬಿಡೋಲ್ಲ. ಅದಕ್ಕೆ ಫಸ್ಟ್ ನಮ್ಮೂರವ್ರಿಗೆ ಆದ್ಯತೆ ಕೊಡ್ತೀನಿ. ಇವೆಲ್ಲ ನಮ್ಮೂರು ಟ್ಯಾಕ್ಟ್ರಿಗಳೇ ಇಲ್ಲಿ ಕಾಣ್ತಾ ಇರೋದು. ಫಸ್ಟ್ ನಮ್ಮ ಟ್ಯಾಕ್ಟ್ರಿಗಳಿಗೆ ಆದ್ಯತೆ ಕೊಡೋಣ. ಹ್ಞೂ, ನೋಡಿ, ಇವೆಲ್ಲ ನಮ್ಮೂರಿಂದೆ, ಇವೆಲ್ಲ ನಮ್ಮೂರದೇ ಟ್ಯಾಕ್ಟ್ರೀಸ್ ಎಲ್ಲ. ಓಕೆ, ಇವಾಗ ನಾವು ಜಾತ್ರೆ ಒಳಗೆ ಹೋಗೋ ಸಮಯ. ಏನಪ್ಪ ಇನ್ನು ಬರೀ ಟ್ಯಾಕ್ಟ್ರಿ ತೋರಿಸ್ತಾನೆ ಅಂತೀರಾ, ಬೇಜಾರಾಗಬೇಡಿ. ಯಾಕಂದರೆ ಇಲ್ಲಿ ಬರಬೇಕಾದ್ರೆ ಕ್ರೇಜ್ ಯಾವ ಥರ ಇರುತ್ತೆ, ಯಾವ ಥರ ಬರ್ತಾರೆ. ಈಗ ಲಕ್ಸುರಿಯಸ್ ಕಾರು, ಬಸ್ಸಲ್ಲಿ, ಟ್ರೈನಲ್ಲಿ ಓಡಾಡೋದು ಇದ್ದಿದ್ದೆ, ಈ ಟ್ಯಾಕ್ಟ್ರಲ್ಲಿ ಬಂಡಿಲಿ ಓಡಾಡೋದೇ ಒಂದು ಕಿಕ್ ಬೇರೆ ಇರುತ್ತೆ. ಸೊ ಇವಾಗ ನಾವು ಜಾತ್ರೆ ಒಳಗೆ ಎಂಟ್ರಿ ಕೊಡ್ತಾ ಇದ್ದೀವಿ, ಬನ್ನಿ ಹೋಗೋಣ.
ಹಾಗೆ ಒಬ್ಬ ಮನುಷ್ಯನಿಗೆ ಒಂದು ಫ್ಯಾಮಿಲಿ ಅನ್ನೋದು ತುಂಬ ಇಂಪಾರ್ಟೆಂಟು. ಲೈಕ್ ನಮ್ಮ ಫ್ಯಾಮಿಲಿ ಇಲ್ಲಿಲ್ಲ ಅಂದರೂ ಕೂಡ ನಮ್ಮೂರವ್ರು ಇದ್ದಾರೆ, ಅವರು ಕೂಡ ನನ್ನ ಫ್ಯಾಮಿಲಿನೇ. ಇಲ್ಲೇ ಊಟ ಮಾಡಿದ್ವಿ. ಜಾತ್ರೆ ಸ್ಪೆಷಲ್ಲೇ ಇದು ಅಲ್ವಾ, ಮನೆಯಿಂದ ಅಡುಗೆ ಮಾಡ್ಕೊಬಂದ್ಬಿಟ್ಟು ಇಲ್ಲೊಂದು ಕಡೆ ಊಟ ಮಾಡ್ತೀವಿ. ತೋರಿಸಿ ಮನೆ ಎಷ್ಟು ಅದ್ಭುತವಾಗಿರ್ತದೆ ಅಂದ್ರೆ ನೋಡೋಕ್ಕೆ ನೋಡೋಣ. ಮುಂಚೆ ಪುಟ್ಟದಾಗ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ ನಾವೆಷ್ಟೇ ದುಡಿದ್ರು ಎಷ್ಟೇ ಸಂಪಾದನೆ ಮಾಡಿದ್ರು ನಾವು ಕೊನೆಗೆ ತೊಗೊಂಡೋಗೋದು ಏನೂ ಇಲ್ಲ. ನಾವು ಹಾಕಿರೋ ಬಟ್ಟೆನೇ ತೆಗೆದಾಕ್ತಾರೆ, ನಾವು ಸತ್ತ ಮೇಲೆ ನಾವು ಹಾಕಿರೋ ಬಟ್ಟೆ ಕೂಡ ತೆಗೆದಾಕ್ತಾರೆ. ಸೊ ಇರೋಷ್ಟು ದಿನ ನಾವೆಷ್ಟೇ ದುಡಿದ್ರು ಕೂಡ ಅದರಲ್ಲಿ ಶೇರ್ ಮಾಡಿ, ಶೇರ್ ಲೈಕ್ ಬಡವರಿಗೆಲ್ಲ ಹಂಚಿ. ಯಾಕಂದರೆ ಎಲ್ಲರೂ ಶ್ರೀಮಂತರ ಹಾಕಾಗಲ್ಲ, ಬಡವರು ತುಂಬ ಜನ ಇರ್ತಾರೆ, ತಂದೆ ತಾಯಿ ಇಲ್ದವರು ತುಂಬ ಜನ ಇರ್ತಾರೆ, ಅವರಿಗೆಲ್ಲ ಶೇರ್ ಮಾಡಿ. ಯಾಕಂದರೆ ಅವ್ರಿಗೂ ಒಳ್ಳೇದಾಗುತ್ತೆ. ಲೈಕ್ ಅಮೌಂಟ್ ಕೂಡ ಅಂತ ಹೇಳ್ತಿಲ್ಲ, ಕಷ್ಟದಲ್ಲಿದ್ದವ್ರಿಗೆ ಹೆಲ್ಪ್ ಮಾಡ್ಕೊತ ಹೋಗಿ, ಹೆಲ್ಪ್ ಮಾಡ್ಕೊತ ಹೋಗಿ, ನೀವು ಖಂಡಿತ ಒಳ್ಳೇದಾಗುತ್ತೆ. ಯಾರಿಗೂ ಮೋಸ ಮಾಡಬೇಡಿ, ಬೇಸರ ಮಾಡಬೇಡಿ, ನಿಮ್ಮಿಂದ ಯಾರಿಗಾದ್ರೂ ತೊಂದರೆ ಆಗುತ್ತೆ ಅಂದರೆ ದೂರ ಸರ್ಕೊಂಬಿಡಿ. ಇಷ್ಟು ಹೇಳ್ತಾ ಇದ್ದೀನಿ. ಎನಿವೇಸ್ ಒಂದು ಹೇಳ್ತೀನಿ, ಸತ್ ಮೇಲೆ ಏನು ತೊಗೊಂಡೋಗಲ್ಲ. ಸೊ ಇರೋವರೆಗೂ ಎಲ್ರಿಗೂ ಹೆಲ್ಪ್ ಮಾಡ್ಕೊತ, ಸಪೋರ್ಟ್ ಮಾಡ್ಕೊತ ಕೊನೆವರೆಗೂ ಖುಷಿಯಾಗಿರಬೇಕು ಗುರು. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ.